ಡಾಕ್ಟರ್ ಪುರುಷೋತ್ತಮಾನಂದಪುರಿ ಮಹಾಸ್ವಾಮಿಗಳ ಕೃಪಾಶೀರ್ವಾದದಿಂದ ಗೌರವಾನ್ವಿತ ಮುಖ್ಯಮಂತ್ರಿಗಳು ನಮಗೆ ಜೂನ್ 4 ತಾರೀಕಿಗೆ ನಮ್ಮ ಹೊತ್ತುರ್ಗದಲ್ಲಿ ಭಗೀರಥ ಪೀಠದಲ್ಲಿ 5 ಬಿಲ್ಡಿಂಗ್ಗಳು ಆಗಿದ್ದಾವೆ. ದೇವಸ್ಥಾನ ಭಗೀರಥ ದೇವಸ್ಥಾನ ಆಗಿದೆ, ಊಟದ ಒಂದು ಹಾಲ್ ಆಗಿದೆ, ಒಂದು ಕುಟೀರ ಒಂದಾಗಿದೆ, ಸಿಸಿ ರೋಡ್ ರಸ್ತೆ ಆಗಿದೆ. ಈ ಎಲ್ಲಾ ಕಾರ್ಯಕ್ರಮಗಳಿಗೆ ಈ ಕೊರೋನಾ ಅಂತಕ್ಕಂಥ ಬಂದ್ರಿಂದ ಯಾವುದೇ ಕಾರ್ಯಕ್ರಮ ಆ ಮಠದಲ್ಲಿ ಆಗಿರಲಿಲ್ಲ. ಇದಕ್ಕೆ ರಾಜ್ಯದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾವು 40-50 ಲಕ್ಷ ಜನ ಉಪಾರ ಜನಸಂಖ್ಯೆ ನಮ್ದು ಅತಿ ಹೆಚ್ಚಾಗಿದ್ದೀವಿ. 32 ಕ್ಷೇತ್ರದಲ್ಲಿ ನಾವು ಮೇಜರ್ ಇದೀವಿ ಅಂದ್ರೆ ಇವತ್ತು 32 ಕ್ಷೇತ್ರದಲ್ಲಿ ಡಿಸೈಡ್ ಮೇಕರ್ ನಾವು. ಯಾರನ್ನ ಬೇಕಾದ್ರೂ ಗೆಲ್ಲಿಸಬಹುದು, ಯಾರನ್ನ ಬೇಕಾದ್ರೂ ಸೋಲಿಸುವಂತ ಶಕ್ತಿ ಈ ಉಪಾರ ಸಮಾಜಕ್ಕಿದೆ ಅಂತಕ್ಕಂಥ ಮಾತನ್ನ ಎಲ್ಲಾ ಮಾಧ್ಯಮಗಳಿಂದ ತಿಳಿಸ್ತಾ, ನಾವು ಈಗ ನಮ್ಮ ಕೇಂದ್ರದಲ್ಲಿ ಇವತ್ತು ಕೇಂದ್ರದಲ್ಲಿ ಬಿಹಾರದಲ್ಲಿ ಫಾಗು ಚೌಹಾಣ್ ಅಂತ ಗವರ್ನರ್, ನಮ್ಮ ಉಪಾರ ಸಮುದಾಯದವರೊಬ್ಬರು ಗವರ್ನರ್, ಅವರು ಬರ್ತದೆ ಕಾರ್ಯಕ್ರಮಕ್ಕೆ. ಅಲ್ಲಿ ಉಪಮುಖ್ಯಮಂತ್ರಿಗಳು ರೇಣಿದೇವಿ ಅಂತೇಳಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ನಮ್ಮ ವಸ್ತುರ್ಗ ಭಗೀರಥ ಪೀಠಕ್ಕೆ ಕಾರ್ಯಕ್ರಮಕ್ಕೆ ಆಗಿಸ್ತದ್ರೆ ರೇಣುದೇವಿ ಅಂತೇಳಿ ಶ್ರೀಮತಿ ರೇಣುದೇವಿ ಅವರು, ಆಮೇಲೆ ಕಪಿಲ್ ಮೋರೇಶ್ವರ್ ಪಾಟೀಲ್ ಅಂತೇಳಿ ಕೇಂದ್ರ ಸಚಿವರು ಪಂಚಾಯತ್ ರಾಜ್ ಸಚಿವರು ಅವರು ಕೂಡ ಆಗಮಿಸ್ತಿದ್ರೆ, ಮತ್ತೆ ಪ್ರಹ್ಲಾದ್ ಜೋಶಿ ಸಾಹೇಬರು ಕೂಡ ಕೇಂದ್ರ ಸಚಿವರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ರೆ, ನಮ್ಮ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಉದಯ್ ಕುಮಾರ್ ಸಾಗರ್ ಅಂತೇಳಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ರೆ, ಇಲ್ಲಿ ನಮ್ಮ ಎಕ್ಸೈಸ್ ಮಿನಿಸ್ಟರ್ ಗೋಪಾಲಯ್ಯ ಅವರು, ಹಾಲಪ್ಪಾಚಾರ್ಯ ಅವರು, ಕೋಟಾ ಶ್ರೀನಿವಾಸ ಪೂಜಾರಿ ಅವರು, ಅಶ್ವತ್ಥನಾರಾಯಣ ಅವರು, ಇವರನ್ನೆಲ್ಲ ಕೂಡ ನಾವು ಆಹ್ವಾನ ಮಾಡಿ ಸುಮಾರು 2-3 ಲಕ್ಷ ಜನ ಕಾರ್ಯಕ್ರಮದಿಂದ 10 ದಿವಸ ನಮಗೆ ಟೈಮ್ ಇದೆ. ಅದಕ್ಕೋಸ್ಕರ ಈ 2-3 ಲಕ್ಷ ಜನ ಈ ಕಾರ್ಯಕ್ರಮಕ್ಕೆ ಸೇರಿಸಿ ನಮಗೆ ನಮ್ಮ ಸಮಾಜಕ್ಕೆ ಏನು ಸವಲತ್ತು ಬರಬೇಕು, ನಮ್ಮ ಸಮಾಜ 3-4 ಬೇಡಿಕೆ ಇಟ್ಟಿದೆ. 3-4 ಬೇಡಿಕೆ ಇವತ್ತು ಸಮಾಜ ಮೊನ್ನೆ ಮೀಟಿಂಗ್ ಆಯಿತು, ಮೀಟಿಂಗ್ ಅಲ್ಲಿ ಬೇಡಿಕೆ ಇಟ್ಟಿದ್ದಾರೆ. ಅದೇ ನಮ್ದೇನು ಒಂದು ST ಸೇರಿಸಬೇಕು ಅನ್ನೋದೊಂದು ಬೇಡಿಕೆ ಇದೆ. ಆಮೇಲೆ ನಮ್ಮ ಸಮಾಜಕ್ಕೆ ಸವಲತ್ತು ರಾಜಕೀಯ ಪ್ರಾತಿನಿಧ್ಯ ಕೊಡಬೇಕು ಅಂತಕ್ಕನ್ನೋದು, ಆಮೇಲೆ ನಮ್ಮ ಸಮಾಜಕ್ಕೆ ನಿಗಮಕ್ಕೆ ಗ್ರಾಂಟ್ ಕೊಡಬೇಕು ಅಂತಕ್ಕನ್ನೋದು, ಇವೆಲ್ಲ 4 ಬೇಡಿಕೆಗಳು ಇಟ್ಟಿದ್ದಾರೆ. ಈ ರಾಜ್ಯದಲ್ಲಿ ನಾವು ಸುಮಾರು 3 ಲಕ್ಷ ಜನ ಸೇರಿಸಿ ಒಗ್ಗಟ್ಟಾಗಿ ಕಾರ್ಯಕ್ರಮ ಮಾಡೋದ್ರಿಂದ ಒಂದು ಸಂದೇಶ ಹೋಗುತ್ತೆ, ಈ ಉಪಾರ ಸಮುದಾಯ ಒಗ್ಗಟ್ಟಾಗಿದೆ, ಇವರಿಗೆ ಶಕ್ತಿ ಇದೆ ಅಂತಕ್ಕನ್ನೋದು ಬಿಂಬಿಸೋದಕ್ಕೋಸ್ಕರ ರಾಜ್ಯದ ನಮ್ಮ ಕರ್ನಾಟಕ ರಾಜ್ಯ ಉಪಾರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಪುಟ್ಟರಂಗ ಶೆಟ್ಟಿ ಅವರು, ಪ್ರಧಾನ ಕಾರ್ಯದರ್ಶಿಗಳು ವೆಂಕೋಬವರು, ಮತ್ತೆ ಯುವ ಸಂಘದ ಅಧ್ಯಕ್ಷರಾದಂತಹ ವೆಂಕಟೇಶ್ ಅವರು, ಹಾಗೂ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದಂತಹ ಕಮಲಾ ಜೇಡರ್ ಅವರು, ಆಮೇಲೆ ನೌಕರ ಸಂಘದ ಅಧ್ಯಕ್ಷರಾದಂತಹ ಚಂದ್ರಪ್ಪನವರು, ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಿಂತು, ನಾನು ನಿಗಮ ಮಂಡಳಿ ಅಧ್ಯಕ್ಷ ಗಿರೀಶ್ ಕುಮಾರ್, ಎಲ್ಲರೂ ಕೂಡ ನಿಂತು ಒಮ್ಮತೆಯಿಂದ ಒಗ್ಗಟ್ಟಾಗಿ ಮೀಟಿಂಗ್ ಮಾಡಿ ಎಲ್ಲರೂ ಜವಾಬ್ದಾರಿಗಳು ತಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿದ್ವಿ. ಅದೇ ರೀತಿಯಾಗಿ ನಮ್ಮ ಮಠದಲ್ಲಿ 4 ತಾರೀಕು ಬೆಳಿಗ್ಗೆ ಮುಖ್ಯಮಂತ್ರಿಗಳು 1 ಗಂಟೆ ಬರ್ತಾರೆ ಅಲ್ಲಿಗೆ. 1 ಗಂಟೆ ಬರೋದ್ ಮುಖ್ಯ ಏನ್ ಎಲ್ಲಾ ಜಯಂತಿಯನ್ನು ಮಾಡ್ತಾರೆ, ಎಲ್ಲಾ ಜಯಂತಿಗಳನ್ನ ಮಾಡ್ತಾರೆ, ಕನಕ ಜಯಂತಿ ಮಾಡ್ತಾರೆ, ಪ್ರತಿ ಭಗೀರಥ ಜಯಂತಿ ಮಾಡ್ತಾರೆ, ಅಂಬಿಕರ ಚೌಡಯ್ಯ ಜಯಂತಿ ಮಾಡ್ತಾರೆ. ಆ ಎಲ್ಲಾ ಮಹನೀಯರ ಜಯಂತಿಯನ್ನ ಮೆರವಣಿಗೆ ಮಾಡಿ ಫೋಟೋ ಇಟ್ಬಿಟ್ಟು ಅವರ ಪಟಗಳನ್ನ ಇಟ್ಟು ಎಲ್ಲಾ ಜಯಂತಿನೂ ಅವತ್ತಲ್ಲಿ ಮೆರವಣಿಗೆ ಮಾಡಿ, ನಮ್ಮ ಪರಮಪೂಜ್ಯರ ಒಂದು ಆಸೆ ಆಗಿದೆ ಅದು, ಎಲ್ಲಾ ಜಯಂತಿಯನ್ನು ಮೆರವಣಿಗೆ ಮಾಡಿ ಆ ಜಯಂತಿಗೆ ಅವರು ಪುಷ್ಪಾರ್ಚಿಸಿ ಮುಖ್ಯಮಂತ್ರಿಗಳು ಮತ್ತೆ ಗವರ್ನರು ಎಲ್ಲ ಪುಷ್ಪಾರ್ಚನೆ ಮಾಡಿ ಮುಖಾಂತರ ವೇದಿಕೆ ಕಾರ್ಯಕ್ರಮ ಸಿದ್ಧತೆ ಮಾಡಬೇಕು ಅಂತ ಹೇಳಿದ್ವಿ. ಹಾಗಾಗಿ ನಿಮ್ಮ ಒಂದು ಮಾಧ್ಯಮದ ಮುಖಾಂತರ ಕರ್ನಾಟಕ ರಾಜ್ಯ ಸಮಸ್ತ ನಾಗರಿಕ ಬಂಧುಗಳಿಗೆ ಮತ್ತು ಎಲ್ಲ ಸರ್ವ ಸಮುದಾಯದ ಬಾಂಧವರಿಗೆ ಮತ್ತು ನಮ್ಮ ಉಪಾರ ಸಮಾಜದ ಬಾಂಧವರಿಗೆ ರಾಜ್ಯ ತುಂಬಾ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು, ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ, ಒಂದಾಗಿದ್ದೀವಿ ಅಂತಕ್ಕಂಥ ಶಕ್ತಿಯನ್ನು ತೋರಿಸಬೇಕು ಅಂತೇಳಿ ಎಲ್ಲರಿಗೂ ಕೂಡ ಕೈ ಮುಗಿದು ನಾನು ಬೇಡಿಕೊಳ್ಳಕ್ಕೆ ಇಷ್ಟಪಡ್ತೀನಿ. ಉಪಾರ ಸಮಾಜದ ಎಲ್ಲ ರಾಜ್ಯದಿಂದ ಬರಲಿಕ್ಕೆ ಅವರಿಗೆ ಬಸ್ ವ್ಯವಸ್ಥೆ ಏನಾದರೂ ಮಾಡಿ ಅವರಿಗೆ ಈಗ 36 ಜಿಲ್ಲೆಯಲ್ಲಿ 36 ಜಿಲ್ಲಾಧ್ಯಕ್ಷರು ಆಯಾ ಜಿಲ್ಲೆಯ ತಾಲೂಕು ಅಧ್ಯಕ್ಷರನ್ನ ಜೋಡಿಸಿ ಆ ತಾಲೂಕು ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಹೋಗ್ಬಿಟ್ಟು ಯಾರು ಶಾಸಕರಿದ್ದಾರೆ ಆ ಶಾಸಕರನ್ನ ಭೇಟಿ ಮಾಡಿ ಬಸ್ ವ್ಯವಸ್ಥೆಯನ್ನು ಎಲ್ಲ ಮಾಡೋದಕ್ಕೆ ಈಗಾಗಲೇ ಅವರಿಗೆಲ್ಲ ವೆಹಿಕಲ್ ವ್ಯವಸ್ಥೆ ಮಾಡಿದ್ವಿ. ಸುಮಾರು 150-300 ವೆಹಿಕಲ್ ರಾಜ್ಯ ತುಂಬಾ ಬರೋದಕ್ಕೆ ಅಲ್ಲಿಗೆ ವ್ಯವಸ್ಥೆಯನ್ನು ಮಾಡಿದ್ವಿ. ಕಾರ್ಯಕ್ರಮ ಇದು 3 ತಾರೀಕು ಸ್ಟಾರ್ಟ್ ಆಗುತ್ತೆ, 3 ತಾರೀಕು ಸ್ಟಾರ್ಟ್ ಆಗಿ 4 ತಾರೀಕು ಸಾಯಂಕಾಲ ಮುಗಿದಿವಿ.